எல்லாம் மாதிரி தொழிலாகும் பத்திரிக்கா அமைச்சருக்கு நமஸ்காரம். 6 வருஷங்கள நந்தர நம்ம வந்து புல் திருச்ச நாயக்கராகி பார்த்த வருஷம்னா ಈ ಶುಕ್ರವಾರ ಬೆಳಗ್ಗೆ ಗೌಳಿ ನೋಡಿ ತುಂಬ ದಿನ ಆಗಿದ್ದಿಲ್ಲ ಸುಮಾರು ಮುಗುರುಗಳನ್ನ ನೀನ್ ಕಾಣ್ತಾ ಇರ್ತೇಪ್ಪ. ರವಿ ಸರ್ ಆಗ್ಬೋದು, ರಾಜು ಸರ್ ನೋಡಿ ತುಂಬ ದಿನ ಆಗಿತ್ತು, ನಾಗೇಂದ್ರ ಅವ್ರು ನೋಡಿ ತುಂಬ ದಿನ ಆಗಿತ್ತು, ಅವ್ರ ತಂಪಿ ಯಾರು ಆದ್ರು ನೋಡಿ ತುಂಬ ದಿನ ಆಗಿತ್ತು. ಥ್ಯಾಂಕ್ಸ್ ಅಣ್ಣ, ಇವ್ರು ಸಿಕ್ಕಿರಲ್ಲ ಆಮ ಸೇರಲ್ವ ಮಾತಾಡೋಣ, ಒಂಚೂರು ಮಾತಾಡ್ಬೇಕು. ಇನ್ನೂ ಆಯ್ತು ಸಿನಿಮಾ ಪ್ರತಿಯೊಂದು ಪ್ರಯತ್ನ ಮಾಡಿದಾಗಲೂ ರಿಲೀಸ್ ಹತ್ರಕ್ಕೆ ಬಂದ ತಕ್ಷಣ ಒಂದು ಭಯ ಶುರುವಾಗಿರುತ್ತೆ, ಹೇಗೆ ರಿಸೀವ್ ಆಗುತ್ತೆ ಅಂತ. ಆದರೆ ಇದು ಮೊದಲೇ ನಾವು ಟೀಸರ್ ಬಿಡುಗಡೆ ಮಾಡಿದಾಗ, ಹಾಡುಗಳು ಬಿಡುಗಡೆ ಮಾಡಿದಾಗ, ಲಿರಿಕಲ್ ವಿಡಿಯೋ ಬಿಡುಗಡೆ ಮಾಡಿದಾಗ ಸಿಕ್ಕಿರೋ ರೆಸ್ಪಾನ್ಸು ತುಂಬ ತುಂಬ ಪಾಸಿಟಿವ್ ಆಗಿದೆ, ತುಂಬ ಎನರ್ಜಿ ಫೀಲ್ ಮಾಡಿದೆ. ಶುಕ್ರವಾರ ಬೆಳಗ್ಗೆ ತುಂಬ ಕಾತರವಾಗಿ ಕಾಯ್ತಾ ಇದ್ದೀನಿ. ನೀವೇನು ನೋಡಿದ್ರಿ ಈಗ ಒಂದು ಜಗಳಕ್ಕ ಸಿನಿಮಾದ 3 ಹಾಡಿನ ಬೀಟ್ಗಳು ಒಂದು ಟ್ರೈಲರ್ ಶ್ರಮ ಎಷ್ಟಿರ್ಬೋದು ಅನ್ನೋದು ನಿಮಗೂ ಗೊತ್ತಿರುತ್ತೆ. ಈಗಿನ ಹುಡುಗರುಗಳಿಗೆ ಅದು ಹೇಗಂತ ಆಗುತ್ತೋ, ಹಳೆ ವಿಕೆಟ್ಗಳಿದ್ರೆ ನಿನ್ನೆ ಗಣಪತಿ ಇಂಟರ್ವ್ಯೂ ಮಾಡಿದ್ರು, ಚೆನ್ನಾಗಿದ್ರು. ನಾನು ಅವ್ರನ್ನೇನೋ ಬಾಯ್ಕಾಟ ವ್ಯಾಯಾಮ ಮಾಡಿದ್ರಂತೆ, ಇದರಿಂದ ದುಃಖಿತರ ಆಗಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗೂ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಜೊತೆ 20 ವರ್ಷಗಳು ಕಳೆದಿದ್ದೀನಿ. ನಾನು ಅಲ್ಲಿ ಸಿನಿಮಾ ನಮ್ಮ ನಮ್ಮ ಕನಸುಗಳನ್ನ ತುಂಬ ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ಹಾಕಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಿನಿಮಾನ. ನಾನು ಸೆನ್ಸಾರ್ ಕಳಿಸಿದ ನಂತರನೂ ಸಿನಿಮಾ ಕುತ್ಕೊಂಡು ನಾನು ನೋಡಿದ್ದೀನಿ. ನಾನು ಒಂದು ನನ್ನ ವೃತ್ತಿ ಜೀವನದಲ್ಲೇ ಒಂದು ಹೊಸ ರೀತಿಯ ಪಾತ್ರ, ಹೊಸ ಥರದ ಅನುಭವ. ನನ್ನನ್ನು ನಾನು ನೋಡಿಕೊಂಡಾಗ ನನಗೆ ಒಂದು ಎಕ್ಸೈಟ್ಮೆಂಟ್ ಆಗಿದೆ. ಎಸ್, ನಾನು ಆ ಗೌಳಿ ಅನ್ನೋ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ನನ್ನ ಶಕ್ತಿ ಮೀರಿ ನಾನು ಅದನ್ನು ಪ್ರಯತ್ನ ಮಾಡಿದ್ದೀನಿ ಅಂತ. ದಯವಿಟ್ಟು ಪ್ರತಿಯೊಬ್ಬರಿಗೂ ಇದು ಇಷ್ಟ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಸಿನಿಮಾ ನಾವು ಸಿರಸಿ ಭಾಗದಲ್ಲಿ ಸುಮಾರು ಒಂದು 62-63 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. ಮತ್ತೆ ಇಲ್ಲಿ ನಮ್ಮ ನೆಲಮಂಗಲ ಹತ್ರ ಒಂದು ಫ್ಲೈಟ್ ಸೀಕ್ವೆನ್ಸ್ ಒಂದು 9 ದಿನ ಮಾಡಿದ್ದೀವಿ. ವಿಕ್ರಮ್ ಮೋಹನ್ ಮತ್ತೆ ಅರ್ಜುನ್ ರಾಜ್ ನಮ್ಮ ಸಿನಿಮಾದ ಸ್ಟಂಟ್. ಒಂದು ಹಾಡನ್ನ ಮುರಳಿ ಮಾಸ್ಟರ್ ನಮಗೆ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದಾರೆ. ಇವತ್ತು ನಿರ್ದೇಶಕರಿಲ್ಲ, ಅವರು ಚೆನ್ನೈಯಲ್ಲಿ UFO ಮತ್ತೆ ಕ್ಯೂಬ್ ಅಪ್ಲೋಡ್ ಮಾಡಿಸಕ್ಕೆ ಹೋಗಿದ್ದಾರೆ. ರಾತ್ರಿ 2 ಗಂಟೆಯಿಂದ ಅವ್ರ ಕೆಲಸ ನಡೀತಾನೆ ಇದೆ. ಫೋನಲ್ಲಿ ಮಾತಾಡ್ತಿದ್ದೀನಿ. ಕೆಲಸಗಳೆಲ್ಲವೂ ಮರುದಿನ ಸಾಗಿದೆ, ಪ್ರಚಾರ ಕಾರ್ಯ ಶುರು ಆಗಿದೆ, ಪಬ್ಲಿಸಿಟಿ ಶುರು ಆಗಿದೆ. ನಿಮ್ಮ ಮುಂದೆ ಕೂತಿದ್ವಿ, ಏನೇ ಕೆಲಸ ಮಾಡಿದ್ರು ಅದನ್ನ ಇನ್ವಿಟೇಷನ್ ಕೊಡೋರು ನೀವು ಜನಕ್ಕೆ. ಹಾಗಾಗಿ ಇನ್ವಿಟೇಷನ್ ಪ್ರೀತಿಯಿಂದ ಕೊಡಿ. ಊಟ ತುಂಬಾ ಅದ್ದೂರಿಯಾಗಿ ವೆಚ್ಚಣ್ಣ ಆಮೇಲೆ ಅಡಿಗೆ ರೆಡಿ ಇದೆ. ಬಂದು ಅಬ್ಬರಿಸಿ ತಿಂದು ಮಜಾ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ. ವೆಚ್ಚಣ್ಣ ಆಮೇಲೆ ಶ್ರೀ ಅಪ್ಪಯ್ಯ ರಾಮನಗರದವನು ಗೌಳಿ ಸಸ್ಯ. ಆಮೇಲೆ ನಿಮ್ಗೆ ಒಂದು ಜಾಗ್ರಫಿ ಚೇಂಜ್ ಆದ ತಕ್ಷಣ ಎಲ್ಲವೂ ಬದಲಾಗ್ಬಿಡ್ತಾರ, ನೇಚರ್ ಚೇಂಜ್ ಆಗುತ್ತೆ. ಡೈರೆಕ್ಟರ್ ಕೂಡ ಅದೇ ಭಾಗದವರಾದ್ರಿಂದ ಅವರು ಸಸ್ಯವರೇ. ಹಾಗಾಗಿ ಅವರ ಜೀವನದಲ್ಲಿ ನಡೆದ ಒಂದು ಘಟನೆಗಳು ಅದು ರಿಯಲ್ ಇನ್ಸಿಡೆಂಟ್ಸ್ ಬೇಸ್ ಮಾಡಿಕೊಂಡ್ರು ಅಂತ ಹಾಕಿದ್ದಾರೆ. ಹಾಗಂತ ಒಂದು ಸಂಪೂರ್ಣ ಒಂದೇ ಇನ್ಸಿಡೆಂಟ್ ಅಲ್ಲ ಅದು. ಒಂದಷ್ಟು ವಿಷಯಗಳನ್ನ ಹೆಕ್ಕಿ ತೆಗೆದು ಒಂದಷ್ಟು ಅವರ ನಿಜ ಜೀವನದಲ್ಲಿ ಕಂಡ ಒಂದಷ್ಟು ಪಾತ್ರಗಳನ್ನೆಲ್ಲ ಹೆಕ್ಕಿ ಅದನ್ನೆಲ್ಲ ಒಂದು ಕೊಲಾಜ್ ಮಾಡಿ ಈ ಕಥೆ ಮಾಡ್ಕೊಂಡ್ಬಿಟ್ಟಿದ್ರು. ನನ್ನ ಕಥೆ ಕೇಳಿದ ತಕ್ಷಣ ಎಸ್, ಇಲ್ಲೇನೋ ಹೊಸ ಥರದ ಏನೋ ವಿಷಯ ಇದೆಯಪ್ಪ, ಆಮೇಲೆ ನನಗೂ ಮಾಡೋಕ್ಕೆ ಏನೋ ಕೆಲಸ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಆಮೇಲೆ ಜೊತೆ ಸಿಕ್ಕಿದಂತ ಕ್ಲೋಸ್ ಆದರೂ ಎಲ್ಲ ಒಬ್ಬರಿಗಿಂತ ಒಬ್ರು ಅದ್ಭುತ. ರಘುಣ ಆಗ್ಬೋದು, ಶರತ್ ಆಗ್ಬೋದು, ಯಶ್, ಭಾವನ, ಆ ಮಗು ನಮನ, ಸುರಿ, ಗೋಪಾಲ್ ದೇಶಪಾಂಡೆ, ಗೋವಿಂದೇಗೌಡ, ವರಡಯ್ಯನವರು, ಪ್ರತಿಯೊಬ್ಬರು ಎಲ್ಲರೂ ನನಗಿಂತ ತುಂಬ ಚೆನ್ನಾಗಿ ಆಗಲ ಭಾಷೆ ಅವ್ರು ಚೆನ್ನಾಗಿ ಗೊತ್ತಿತ್ತು ನನಗೆ. ನಾನು ಬಹುಪಾಲಕ್ಕೆ ಒಂದೇ ಸಣ್ಣ ಪೋರ್ಷನಲ್ಲಿ ಉತ್ತರ ಕರ್ನಾಟಕದ್ದು ಸ್ಲಾಂಗ್ ಇಟ್ಟುಕೊಂಡಿದ್ವಿ. ಇಲ್ಲಿ ಸಂಪೂರ್ಣ ಸಿನಿಮಾ
ಅದೇ ಭಾಷೆ ಹೋಗುತ್ತೆ. ಅಲ್ಲಿ ನಮ್ ನಮ್ಗೆ ಕರೋನಾ ಕೊಡ್ತದ, ನಾವು ಶುರು ಮಾಡಿದ್ವಿ ಫಸ್ಟ್ ವೇವ್, ಫಸ್ಟ್ ಇಯರ್ ಮಾಡ್ಕೊಂಡು ಸೆಕೆಂಡ್ ವೇವ್, ಮೂರುವರೆ ವರ್ಷ ಮೂರುವರೆ ವರ್ಷ ಈ ಸಿನಿಮಾ ಜೊತೆ ಬರ್ತಿದ್ವಿ. ಸಿನಿಮಾದ ಬಿಗಿನಿಂಗ್ ಇಂದ ಇನ್ನು ಕೆಲಸ ಮುಗಿದಿಲ್ಲ. ನಮ್ಮ ನಿರ್ಮಾಪಕ ರಘು ಸಿಂಗಂ ಫಸ್ಟ್ ಡೇ ಬಂದು ನನಗೆ, ನಾನು ವೀರಮ್ಮನ ಒಂದು ಸಿನಿಮಾ ಮಾಡ್ತಿದ್ದೆ ಪ್ರಜ್ವಲ್ ದೇವರ ಜೊತೆ, ಅವರ ಒಂದು ಅಣ್ಣನ ಪಾತ್ರ, ನನ್ ಒಂದಿಷ್ಟು ದಾಡಿ ಇತ್ತು, ಕತೆ ಹೇಳಿ ನನ್ಗೆ ಒಂದಿನ ಎರಡು ದಿನ ಟೈಮ್ ಕೊಡ್ತೇನೆ, ನಾನು ತಿರ್ಗಾ ಈ ದಾಳಿ ತಿರ್ಗಾ ಕಂಟಿನ್ಯೂ ಮಾಡಬೇಕು ಸರ್, ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಸರ್, ಜಾಸ್ತಿ ಹೋಗ್ಬೇಕು ಸ್ವಲ್ಪ ಜಾಸ್ತಿ, ಎಷ್ಟು ಜಾಸ್ತಿ ಬೇಕು ಸರ್, ನಾಲ್ಕು ತಿಂಗಳು ಬಿಡ್ಲಿ ಸರ್, ಹಾಗೆ ಹೇಗಿರುತ್ತೆ ಇನ್ನೊಂದ್ಸರಿ ಡೀಟೇಲ್ ರೀಡಿಂಗ್ ತಗೊಂಡೆ. ಯಾರ್ಯಾರ ಕ್ಯಾರೆಕ್ಟರ್ ಸರ್ ಸೆಕೆಂಡ್ ಆಪ್ಷನ್ ತಗೋದ್ರೆ ಇಲ್ಲ ಪ್ರೊಡ್ಯೂಸರು, ಸಾರ್ ನನಗೆ ಇರೋದು ಸಾರಿ ನಷ್ಟ ಸಾರ್ ನನಗೆ ಇದ್ರು, ಓಕೆ ಇಷ್ಟೊಂದು ಇಷ್ಟೊಂದು ನಿಮ್ಗೆ ಇವೇ ಬೇಕು ಏನಾದ್ರೂ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಹೇಳಿದಾಗ ಎಸ್ ಆಯ್ತು ಮಾಡೋಣ ಬಿಡೋಣ. ಆ ನಾಲ್ಕು ತಿಂಗಳು ಅನ್ಕೊಂಡಿದ್ದು ಈಗ ಮೂರುವರೆ ವರ್ಷ ಆಯ್ತು. ಆದರೆ ನಾವು ಶೂಟ್ ಮುಗಿಸ್ಕೊಂಡ್ಬಿಟ್ವಿ, ಆ ಡೀಟೇಲಿಂಗ್ ಕೆಲಸಗಳು ಸಿಕ್ಕಾಪಟ್ಟೆ ಡೀಟೇಲ್ ಆಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಬೈಗುಳನೇ ಅಲ್ಲ ಅದು, ನಾನೆಲ್ಲ ಬೈಗುಳನೇ ಅಲ್ಲ, ಇಲ್ಲಿ ನಾವಿಲ್ಲಿ ಆರಾಮಾಗಿರುತ್ತಲ್ಲಿ ಅಪ್ಪ ಮಗ ಅಂತಾರೆ, ಅಪ್ಪ ಮಗನ ಬೇರೆ ಮಗ ಅಪ್ಪ ಮಾತಾಡ್ತಾನೆ, ಅಷ್ಟು ಆರಾಮಾಗಿದ್ದಾರೆ. ನಮ್ಮ ಭಾಷೆ ಬಗ್ಗೆ ಸ್ವಲ್ಪ ಅರಿವು ಕಡಿಮೆ ಅಂತ ಅನ್ಸುತ್ತೆ ನನಗೆ, ಆಮೇಲೆ ಇತ್ತೀಚಿನ ಮಕ್ಕಳಿಗೆ ಈ ಭಾಷೆ ಗೊತ್ತೇ ಇಲ್ಲ ಏನು ಅಲ್ಲೆಲ್ಲ ನಂತರ ಏನೂ ಅಲ್ಲ ಅದು, ಆ ಭಾಗದಲ್ಲಿ ಅವ್ರು ಆಡು ಭಾಷೆ ಅದು, ಅವರೆಲ್ಲ ಇದೆ ಸರ್ ಬೀಪ್ ಆಗಿ ಟೀಪ್ ಆಗಿ ಸೆನ್ಸರ್ ಎಲ್ಲರಿಗೂ ಒಂದೇ ಸೆನ್ಸರ್ ಅಲ್ವಾ, ಅವ್ರಿಗೆಲ್ಲ ಬೀಪ್ ಆಗ್ಬಿಡ್ಬೇಕು ಮಾತಾಡೋದು ಬಾಯಿಗೆಲ್ಲ ಅವ್ನು ಬೀಪ್ ಯಾವ್ದು ಬಾರಲ್ಲಿ ಮಾತಾಡ್ತಾರೆ ಅವ್ರಿಗೆಲ್ಲ ಬೀಪ್ ಹಾಕಿ ಹೋಗ್ಬಿಟ್ಟು ಜನ ಕೇಳಿಸಲ್ವಾ, ಅದು ಇಲ್ಲೇನ್ ಕಾಣಿಸ್ಬಿಡುತ್ತೆ ಏನ್ ಕೇಳಿಸ್ಬಿಡುತ್ತೆ. ಮತ್ತೆ ಅಲ್ಲೆಲ್ಲ ಸೊಗಡು ಗೊತ್ತಾಗೋದು ಹೇಗೆ, ಆ ಮಣಿ ಸಿನಿಮಾ ಮಾಡಿದ್ರೆ ಅಲ್ಲಿನ ನೇಟಿವ್ ಇದ್ದಾಗ ಇದ್ದಾರೆ ಎಲ್ಲರೂ ಹಾಕಿರ್ಬೇಕು ರೆಲವೆಂಟ್ ಆಗಿದ್ದಾಗ ನಿಮ್ಗೆ ನೋಡೋದು ಏನೋ ಭಾಷೆ ಅದನ್ನ ತುಂಬಾ ಪ್ರಖರವಾಗಿ ಬಳಸಿದ್ವಿ. 100% ಆಗಿದೆ. ನಾವು ಚಿತ್ರೀಕರಣ ಮಾಡಕ್ ಹೋದಾಗಲೂ ಅಲ್ಲಿನ ಜೋಡಿ ಕಟ್ಟ ಅಂತ ಒಂದು ಹೇಳಿ ನಾವು ಪಡಿತಿದ್ದವರಲ್ಲಿ ಮನೆ ಸೆಟಪ್ ಹಾಕೊಂಡು ಶೂಟ್ ಮಾಡಿದ್ವಿ. ಅದು ಬಿಟ್ಟರೆ ಅಲ್ಲೇ ಸುತ್ತಮುತ್ತಲು ಒಂದಷ್ಟು ಹಳ್ಳಿಗಳು ಅಲ್ಲೇ ಒಳಗಡೆ ಫಾರೆಸ್ಟ್ ಟಿಲ್ ಯಲ್ಲಾಪುರ ರಾಣಿಹಳ್ಳಿ ಕಾಡಿನ ತನಕ ಒಳಗಡೆ ಹೋಗಿದ್ವಿ. ನೆನಪಿರೋಕೆ ಇಲ್ಲ ಮನೆಗಳಲ್ಲಿ 30 ಮನೆಯಲ್ಲಿ ಅದು ಒಂದು ಮನೆಯಲ್ಲ ಒಂದು ಲಾಕ್ಡೌನ್ ಟಿವಿ. ಅದು ಇನ್ನು ನಾವು 20 ವರ್ಷಕ್ಕೆ ಮುಂಚೆ ಕ್ರಿಸ್ತಾರೆ ಈಗಲೂ ಕ್ರಿಸ್ತಾರೆ. ಆದ್ರೆ ಅಲ್ಲ ಆಗಲೇ ಕಾಂಕ್ರೀಟ್ ರೋಡ್ ಅಭಿವೃದ್ಧಿ ಚೆನ್ನಾಗಾಗಿದೆ ಆ ಭಾಗದವರು. ಕಮ್ಮಿ ಒಂದು ಹಳ್ಳಿ ಒಂದು 30-20 ಅಷ್ಟೇ ಮನೆಗಳು ಸರ್ ನನ್ನ ಪ್ರಕಾರ ಎಲ್ಲರೂ ಸೇರಿದ್ರು ಒಂದು 3,000 ಮೇಲಂತೂ ಇಲ್ಲ. ಆಮೇಲೆ ಪ್ರತಿಯೊಬ್ಬರು ಆರಾಮಾಗಿದ್ದಾರೆ. ಏನು 80-85 ವರ್ಷದ ಕೋಲಿ ಇಲ್ಲ ನಾಲ್ಕು ಹಸು ಓಡಾಡ್ತಾನೆ ಇಲ್ಲ ಆರಾಮಾಗಿ ಆರೋಗ್ಯವಾಗಿದ್ದಾರೆ. ಆರೋಗ್ಯ ಹಾಳು ಮಾಡೋ ಕೆಲಸ ಶುರು ಆಗಿದೆ ಮಾಡದೇ ಇದ್ರೆ ಒಳ್ಳೆ ಅದ್ಭುತ ಎಲ್ಲ ಒಂದು ಸಮುದ್ರದ
ಒಂದಷ್ಟು ತುಮ್ಮಲುಗಳು ತುಂಬಾ ಡೀಟೇಲ್ ಆಗಿ ಹೇಳ್ಕೊಂಡು ಹೋದ್ವಿ. ತಂದೆ ಮಗುದಾಗ್ಬೋದು, ಗಂಡ ಹೆಂಡತಿದಾಗ್ಬೋದು, ಇವನು ಚಿಕ್ಕಪ್ಪ ಮತ್ತಿವನು ರಘು ಅವ್ರ ಭಾರತ ಆಗಿರ್ಬೋದು, ವ್ಯಾಲ್ಯೂಸ್ ಹೇಳಿದೀವಿ. ಎಷ್ಟು ಚೆನ್ನಾಗಿರುತ್ತದ್ದು, ನಾವು ಚಿಕ್ಕದಾಗಿ ಕಟ್ಟಿಕೊಂಡಿರೋ ಗೂಡು, ಆ ಗೂಡಲ್ಲಿ ಅವರವರೇ ಪ್ರೀತಿ, ಒಂದು ನಂಬಿಕೆ, ತನ್ನ ಹಳ್ಳಿ, ತನ್ನ ಮನೆ, ತನ್ನ ಊರು, ಅದನ್ನು ನಾವು ಎಷ್ಟು ಅಕ್ಕರೆ ಆಸ್ತಿಯಿಂದ ನೋಡ್ಕೋತಾರೆ ಅಂತ. ಇದಕ್ಕೆ ಪದೇ 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 ಬೇಡದೇವೋ ಪ್ರೆಷರ್ಗಳಿಂದ, ಬೇಡದೇವೋ ಕೈಗಳಿಂದ ಹಿಂಸೆ ಆಗಿ ಹಿಂಸೆ ಆಗಿ ಹಿಂಸೆ ಆಗಿ ಅವನ ಅಸ್ತಿತ್ವ ಅವನು ಬುಡಕ್ಕೆ ಕೊಡಲಿ ಬೇಕು ಅಂದಾಗ ಅವನು ಅದನ್ನ ಹೇಗೆ ರಿವರ್ಟ್ ಮಾಡಿ ತನ್ನ ಕಾಪಾಡ್ಕೋತಾನೆ, ಆ ಹೋರಾಟದ್ದು ಒಂದು ಗ್ರೀಸ್. ಬಟ್ ಇವತ್ತಿನ ಕಾಲಕ್ಕೆ ಅಪ್ಡೇಟೆಡ್ ಆಗಿರೋ ಮೇಕಿಂಗ್ ಕಥೆಯ ಆತ್ಮ ಅದೇ. ಇವತ್ತಿನ ನೋಡೋದ್ರಿಗೆ ಇವತ್ತಿನ ನೋಡೋದ್ರಿಗೆ ಒಂದು ಹೊಸ ತರದ ಏನೋ ವಿಜುವಲಿ ಒಂದು ಟ್ರೀಟ್ ಬಂದು ನೀವು ಒಳಗಡೆ ಕೂತ್ಕೊಂಡ್ರೆ, ನಾವು ಈ ಸಿನಿಮಾ ಜೊತೆ ಮೂರುವರೆ ವರ್ಷ ಬಂದಿದ್ವಿ, ಅದನ್ನ 2 ಗಂಟೆ 22 ನಿಮಿಷದಲ್ಲಿ ನಿಮ್ಗೆ ಆ ಜನ ಹೆಂಗ್ ತೋರ್ಸ್ಕೊಂಡು ಕರ್ಕೊಂಡ್ಬಂದು ಸಿರಸಿಯಿಂದ ವಾಪಸ್ ಮಾಡಿಬಿಡ್ತೀವಿ. ಇದು ಗ್ಯಾರಂಟಿ. ಒಂದು ಪ್ರಾಮಾಣಿಕ ಪ್ರಯತ್ನ, ಅದ್ಭುತವಾದ ಪ್ರಯತ್ನ ನಿಮ್ಮ ಮುಂದೆ 24 ತಾರೀಕು ಪ್ರಾಮಿಸಿಂಗ್ ಯು ಅನ್ಸುತ್ತೆ, ಕಾನ್ಫಿಡೆನ್ಸ್ ಇದೆ. ನನಗೆ ನ್ಯೂ ಟರ್ನ್ ಅಂತ ಅಲ್ಲ, ನನ್ನ ಕೆರಿಯರ್ ಗ್ರಾಫಲ್ಲಿ ಇದು ಕೂಡ ಒಂದು ಮಾರ್ಕ್ ಆಗುವಂತ ಅದ್ಭುತ ಸಿನಿಮಾ ಅಂತ ಆಗುತ್ತೆ. ಒಂದು ಇಂತಿನ ಒಂದು ಸಚಿವೇಟ್ ಸಿಗಿದ ಒಂದು ಹುಡುಗರು, ಒಂದು ಸವಾರಿ, ಸೋದ ಚಿತ್ರಗಳು ನನ್ನ ಲೆಕ್ಕಕ್ಕೆ ಹಾಕಲ್ಲ. ಮತ್ತೆ ಮುಂಗಾರು ನನ್ನ ಫೇವರೇಟ್ ಸಿನಿಮಾ, ಪ್ರಯತ್ನ ಮಾಡಿದ್ದೀರಲ್ಲೊಂದು ನನ್ನ ನಾಡಿನ ತಮಿಳು ಸಿನಿಮಾ ಬೈಟು ಅದ್ಭುತವಾದ ಸಿನಿಮಾ. ಅಲ್ಲಿನ ಏನೇನೋ ಈ ಭಾಷೆ ಇಟ್ಕೊಂಡ ಆಗಲಿ ಅಲ್ಲಿ ನನ್ನ ಸಿನಿಮಾ ಕೇಳಿಸಲಿಲ್ಲ ಅಲ್ಲವಾಗ ನೋಡ್ರಿ ಅನುಭವ. ನನಗೆ ಯಾವ್ದೇ ನಾನು ಮಾಡಿದ್ರು ಒಳಗೆ ಲೆಕ್ಕಾಚಾರ ನೋಡೋ, ನನಗೆ ಇದು ತುಂಬಾ ಎಷ್ಟು ಒಳ್ಳೆ ಕಲೆ ಮಾಡಿದವರಪ್ಪ, ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದವರಪ್ಪ. ರಿಸೀವ್ ಆಗಲಿಲ್ಲ ಸಿನಿಮಾ, ನಿರ್ಮಾಪಕರಿಗೆ ಕಷ್ಟ ಆಗಿಲ್ಲ, ಅವ್ರ ಮೇಲೆ ಆಗ್ಲಿಲ್ಲ, ನಡೀಲಿಲ್ಲ. ನಾವು ಅನ್ಕೊಂಡು ನನಗೆ ಏನೋ ಮಜಾ ಕೊಡಲಿಲ್ಲ. ಬಟ್ ಇಲ್ಲಿ ಇವತ್ತಿಗೆ ಕಿಟ್ಟಿನ ಹೊಸ ಅವತಾರದಲ್ಲಿ, ಗೌಳಿಯ ಅವತಾರದಲ್ಲಿ ತುಂಬಾ ಪ್ರಾಮಿಸಿಂಗ್ ಆಗಿ ಜೊತೆ ಒಂದು ಒಳ್ಳೆ ಮಜಾ ಪ್ಯಾಕೇಜ್ ಜೊತೆ ಬರ್ತಾ ಇದ್ದೀವಿ. ಬೇಡ ಅನ್ಸುತ್ತೆ ಗೌಳಿ, ಗೌಳಿ ಮಜಾ ಒಂದು ನೆನಪಾಗಿ ಬಿಡ್ಲಿ ತಗಿತೀನಿ ಸಿನಿಮಾ ಮುಗಿಸ್ಕೊಂಡು ಏನೋ. ಥ್ಯಾಂಕ್ಸ್, ಖುಷಿ ಅಲ್ಲ ಅದ್ರ ಬಗ್ಗೆ ಏನಾದ್ರೂ ಬಂದ್ರು ನನಗೆ ಈಗಲೂ ನನ್ನ ಹಿಂದಿನ ಬೇಜಾಗಿ ಕಟ್ಟಿದ್ದಾನೆ ರಾಜಿ.